ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್ ಸೊ ನಾವತ್ತು ಕ್ರಾಶ್ ಕೋರ್ಸ್ ಪಾರ್ಟ್ ತ್ರೀ ನೋಡ್ಕೊಳೋಣ ಇದರಲ್ಲಿ ನಾವು ಏನ್ಷಿಯಂಟ್ ಹಿಸ್ಟ್ರಿದು ಇಂಪಾರ್ಟೆಂಟ್ ಕ್ವಶನ್ಸ್ನ ನೋಡ್ಕೊಳ್ಳೋಣ ಈ ಥರದ ಕ್ವಶನ್ಸ್ ನಮಗೆ ಯೂಶ್ವಲ್ ಆಗಿ ಕೇಳ್ತಾ ಇರ್ತಾರೆ ಎಕ್ಸಾಮ್ಸಲ್ಲಿ ಸೊ ಅದಕ್ಕೆ ಸ್ವಲ್ಪ ಡಿಫಿಕಲ್ಟ್ ಇರುವಂಥದ್ದು ಈ ವೇದಿಕ್ ಸಿವಿಲೈಸೇಷನ್ ಟೈಮು ಅಥವಾ ವೇದಿಕ್ ಇರಾ ಏನಿತ್ತು ವೇದಿಕ್ ಟೈಮ್ಸ್ ಅಥವಾ ವೇದಿಕ ಪೀರಿಯಡ್ ಏನಿತ್ತಲ್ಲ ಸೊ ಆ ಟೈಮಲ್ಲಿಂದು ರಿಲೇಟೆಡ್ ಕ್ವೆಶನ್ಸ್ ಎಲ್ಲ ತುಂಬ ಕೇಳ್ತಾಯಿರ್ತಾರೆ ಸೊ ಆ ಥರದ್ದು ಕ್ವಶನ್ಸ್ನ ನಾವು ಕೆಲವೊಂದು ಡಿಸ್ಕಸ್ ಮಾಡ್ಕೊಳ್ಳೋಣ ಸೊ ನೀವು ಕೂಡ ಕ್ವೆಶನ್ ನೋಡಿದ ತಕ್ಷಣ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿರಿ ಅಂತಂದರೆ ನಿಮಗೂ ಕೂಡ ಅದೊಂಥರ ಮಾಕ್ ಟೆಸ್ಟ್ ಥರನೇ ಕೆಲಸ ಮಾಡ್ತಾ ಇರುತ್ತೆ ಈ ವಿಡಿಯೋ ಎಫ್ ಏನಾದರೂ ನಿಮಗೆ ಬೇಕಾಗಿದ್ರೆ ಟೆಲಿಗ್ರಾಮ್ ಚಾನಲಲ್ಲಿ ಅಲ್ಲಿ ಫಾಲೋ ಮಾಡ್ಕೊಂಡಿರಿ ಹಾಗೂ ಡೈಲಿ ಅಪ್ಡೇಟ್ಸ್ ನೀವು ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡ್ಕೋಬಹುದು ಎರಡರದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರೊವೈಡ್ ನೀವು ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಹಾಗೆ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ ಅಂತಂದ್ರೆ ನಾನು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬಂದ್ಬಿಟ್ಟಿರುತ್ತೆ ಫಸ್ಟ್ ಕ್ವೆಶನು ಫಸ್ಟ್ ಯುರೋಪಿಯನ್ ಯಾರು ಈ ಆರ್ಯನ್ಸ್ನ ಒಂದು ರೇಸ್ ಅಂತ ಹೇಳ್ಬಿಟ್ಟು ಸೊ ಇವರೊಂದು ರೇಸ್ ಅಂತ ಹೇಳ್ಬಿಟ್ಟು ಡೆಸಿಗ್ನೇಟ್ ಮಾಡೋಕ್ಕೆ ಫಸ್ಟು ಯುರೋಪಿಯನ್ ಯಾರು ಅಂತ ಕೇಳ್ತಾ ಇದ್ದಾರೆ ಇದಕ್ಕೆ ನಮ್ಗೆ ಆನ್ಸರ್ ಬಂದ್ಬಿಟ್ಟು ಸಿ ಮ್ಯಾಕ್ಸ್ ಮಿಲ್ಲರ್ ಆಗಿರುತ್ತೆ ಸೊ ಸಿ ಮ್ಯಾಕ್ಸ್ ಮಿಲ್ಲರ್ ಸೆಕೆಂಡ್ ಕ್ವೆಶನು ಸ್ಟೇಪಲ್ ಫುಡ್ ಆಫ್ ವೇದಿಕ್ ಆರ್ಯನ್ ಸೊ ಸ್ಟೇಪಲ್ ಫುಡ್ ಆಫ್ ವೇದಿಕ್ ಆರ್ಯನ್ ಏನು ಅಂತ ಇದ್ದಾರೆ ಸೊ ಸ್ಟೇಪಲ್ ಫುಡ್ ಅಂತಂದರೆ ಯೂಶ್ವಲಾಗಿ ಎಲ್ಲರೂ ಕೂಡ ಕನ್ಸ್ಯೂಮ್ ಮಾಡ್ಕೊಳ್ಳೋಂಥದ್ದು ಫುಡ್ಡು ಇವಾಗ ನಾವು ಕರ್ನಾಟಕದಲ್ಲಿ ಏನಾದ್ರು ಕನ್ಸಿಡರ್ ಮಾಡಿಕೊಂಡ್ರೆ ಇವಾಗ ಸೌತ್ ಕರ್ನಾಟಕದಲ್ಲಿ ಯಾವ ಥರ ಕನ್ಸೂಮ್ ಮಾಡ್ತಾರೆ ಅದೇ ಥರ ನಾರ್ತ್ ಕರ್ನಾಟಕದಲ್ಲಿ ಯಾವ ಥರ ಜೋಳ ಕನ್ಸ್ಯೂಮ್ ಮಾಡ್ತಾರೆ ಸೊ ಒಂಥರ ಸ್ಟೇಪಲ್ ಅಂತ ಹೇಳ್ಬಿಟ್ಟು ಹೇಳ್ಬೋದು ಇನ್ನು ಅದನ್ನು ಬಿಟ್ಬಿಟ್ಟು ಬೇರೆ ಸ್ಟೇಪಲ್ಲಿ ಹೇಳ್ಬೋದು ಅಂತಂದರೆ ರೈಸ್ ಹೇಳ್ಬೋದು ಸೊ ಈ ಥರದ್ದು ಸ್ಟೇಪಲ್ ಫುಡ್ ಯಾವುದಾಗಿತ್ತು ವೇದಿಕ ಆರ್ಯನ್ಸ್ ಟೈಮಲ್ಲಿ ಅಂತ ಕೇಳಿದ್ರೆ ಆನ್ಸರ್ ನಮಗೆ ಮಿಲ್ಕ್ ಮತ್ತು ಮಿಲ್ಕ್ ರಿಲೇಟೆಡ್ ಪ್ರಾಡಕ್ಟ್ಸು ಅವರ ಸ್ಟೇಪಲ್ ಫುಡ್ ಆಗಿತ್ತು ಸೊ ಇವಾಗ ಆರ್ಯನ್ಸು ಮತ್ತು ಡ್ರಾವಿಡಿಯನ್ಸ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡ್ಕೊಂಡಿರೋಣ ನೋಡಿ ಆರ್ಯನ್ಸು ಮತ್ತು ಡ್ರಾವಿಡಿಯನ್ಸು ಸೊ ಇದು ಆರ್ಯನ್ಸು ಮತ್ತು ಡ್ರಾವಿಡಿಯನ್ಸ್ ಅನ್ನೋದು ಎರಡು ಕ್ಯಾ ಕ್ರೈಟೀರಿಯಾ ಅಥವಾ ಎರಡು ಕ್ಯಾಟಗರೀಸು ಇದ್ರ ಮೇಲೆ ಏನು ನಾವು ನೆನ್ಪಿಟ್ಕೊಂಡಿರಬೇಕು ಅಂತಂದರೆ ಫಸ್ಟು ಬೇಸಿಕ್ಕು ಇಂಡಿಯಾನ ನಾವು ಸೊಸೈಟಿಯಲ್ಲಿ ಡಿವೈಡ್ ಮಾಡಬೇಕು ಅಂತಂದರೆ ಮೋಸ್ಟ್ ಬೇಸಿಕ್ ಡಿವಿಷನ್ ಅನ್ನೋದು ನಮಗೆ ಆರ್ಯನ್ಸು ಮತ್ತು ಡ್ರಾವಿಡಿಯನ್ಸು ಆರ್ಯನ್ಸ್ ಮತ್ತು ಡ್ರಾವಿಡಿಯನ್ಸ್ ಬರುತ್ತೆ ನಾರ್ತಲ್ಲಿ ಇರೋರನ್ನ ನಾವು ಆರ್ಯನ್ಸ್ ಅಂತ ಕರಿತೀವಿ ಸೌತ್ ರೀಜನಲ್ಲಿ ಇರೋರನ್ನ ನಾವು ಡ್ರಾವಿಡಿಯನ್ಸ್ ಅಂತ ಕರಿತೀವಿ ಯಾಕಂತಂದರೆ ಡ್ರವಿಡಿಯನ್ಸ್ ಬಂದ್ಬಿಟ್ಟು ನೋಡಿ ನಾವು ಲ್ಯಾಂಗ್ವೇಜ್ನ ನೋಡಿಕೊಂಡ್ರೆ ಸೌತಲ್ಲಿ ಯೂಸ್ ಮಾಡ್ಕೊಳ್ಳೋಂಥದ್ದು ಐದು ಲ್ಯಾಂಗ್ವೇಜು ಕೂಡ ಡಿಸೆಂಡೆನ್ಸ್ ಒಂಥರ ಡ್ರವಿಡಿಯನ್ಸಿಂದಲೇ ಬಂದಿರೋವಂಥದ್ದು ಮತ್ತು ನಾರ್ತಲ್ಲಿ ಯೂಸ್ ಮಾಡ್ಕೊಳ್ಳುವಂಥದ್ದು ಆರ್ಯನ್ಸಿಂದ ಬಂದಿರೋವಂಥದ್ದು ಮುಂಚೆಯಿಂದನೂ ಕೂಡ ಇಂಡಿಯನ್ ಸಬ್ ಕಾಂಟಿನೆಂಟಲ್ಲಿ ಫಸ್ಟಿಂದನೂ ಡ್ರವಿಡಿಯನ್ಸ್ ಇದ್ದರೂ ಆರ್ಯನ್ಸ್ ಇರಲಿಲ್ಲ ಸೊ ಆರ್ಯನ್ಸು ಡ್ರಾವಿಡಿಯನ್ಸ್ ಆದಮೇಲೆ ಬಂದಿರುವಂಥದ್ದು ಸೊ ಆರ್ಯನ್ಸ್ ಅವರು ಈ ಕಡೆ ಇರಾನ್ ಇರಾಕ್ ರೀಜನ್ನು ಮತ್ತು ಸೌತ್ ರಷ್ಯಾ ರೀಜನ್ ಏನಿದೆಯಲ್ಲ ಅಲ್ಲಿಂದ ಆರ್ಯನ್ಸು ನಮಗೆ ಬಂದಿದ್ದು ಇಂಡಿಯಾ ಒಳಗಡೆ ಸೊ ಅಲ್ಲಿಂದ ಬಂದಿರುವಂಥವ್ರು ಇವಾಗ ನಾವು ಏನಾದರೂ ಡಿವಿಷನ್ ನೋಡ್ಕೋಬೇಕು ಆರ್ ಎನ್ಸ್ ಅಂತಂದರೆ ಸೆವೆಂಟಿ ಟೂ ಪರ್ಸೆಂಟಷ್ಟು ಆರ್ ರನ್ಸ್ ಇದ್ದಾರೆ ಇಂಡಿಯಾದಲ್ಲಿ ಮಿಕ್ಕಿದ್ದು ಟ್ವೆಂಟಿ ಏಟ್ ಪರ್ಸೆಂಟಷ್ಟು ನಮಗೆ ಡ್ರಾವಿಡಿಯನ್ಸ್ ಇದ್ದಾರೆ ಸೊ ಬೇರೆ ಬೇರೆ ಥರದ್ದು ಡಿವಿಷನ್ಸ್ ಆಗಿರುತ್ತೆ ಎಕ್ಸಾಕ್ಟಾಗಿ ಟೈಮ್ ಫ್ರೇಮ್ ನಾವು ನೋಡ್ಕೋಬೇಕು ಅಂತಂದರೆ ಫಿಫ್ಟೀನ್ ಹಂಡ್ರೆಡ್ ಬಿ ಸಿಯಿಂದ ನಮಗೆ ಫೈ ಹಂಡ್ರೆಡ್ ಬಿ ಸಿವರೆಗೂ ಬರುತ್ತೆ ಸೊ ಬಿ ಸಿ ಅಂದರೆ ನೋಡಿ ಉಲ್ಟಾ ಓದ್ಕೊಂಡು ಹೋಗುವಂಥದ್ದು ಅಂತಂದರೆ ಇವಾಗ ಫಿಫ್ಟೀನ್ ಹಂಡ್ರೆಡ್ ಈ ವರ್ಷ ಏನಾದರೂ ಎಕ್ಸಾಂಪಲ್ ನಾವು ತಗೋಬೇಕು ಅಂತಂದರೆ ಈ ವರ್ಷ ಫಿಫ್ಟೀನ್ ಹಂಡ್ರೆಡ್ ಇದೆ ನೆಕ್ಸ್ಟ್ ಇಯರ್ ಏನಾಗುತ್ತೆ ನೆಕ್ಸ್ಟ್ ಇಯರು ಫಿಫ್ಟೀನ್ ಹಂಡ್ರೆಡ್ ಆ್ಯಂಡ್ ಒನ್ ಆಗೋಲ್ಲ ನೆಕ್ಸ್ಟ್ ಇಯರು ಫೋರ್ಟೀನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ಆಗುತ್ತೆ ಸೊ ಯಾವ ಥರ ವರ್ಷ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಇದು ಬಿ ಸಿ ಅಂತ ಇರೋದು ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಫಿಫ್ಟೀನ್ ಹಂಡ್ರೆಡ್ ಬಿ ಸಿಯಿಂದ ಹಿಡಿದ್ಬಿಟ್ಟು ಫೈವ್ ಹಂಡ್ರೆಡ್ ಬಿ ಸಿವರೆಗೂ ನಮಗೆ ಇವ್ರದ್ದು ಟೈಮ್ ಫ್ರೇಮು ಅಂತಂದರೆ ಆರ್ ಯಾವಾಗ ಬಂದಿದ್ದು ಇಂಡಿಯಾಗೆ ಅಂತ ಹೇಳಿದ್ರೆ ಸೊ ಈ ಟೈಮ್ ಫ್ರೇಮ್ ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೋದು ಆರ್ ಎನ್ಸು ಇಂಡ್ಯಾದಲ್ಲಿ ಬಂದ ಮೇಲೆ ಏನು ಮಾಡಿದ್ರು ಅಂತಂದರೆ ಅವರು ಫೈಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು ಅಂತಂದರೆ ಕಾನ್ಕರ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಡ್ರಾವಿಡಿಯನ್ಸ್ ಅವ್ರನ್ನ ಅವ್ರ ಮೇಲೆ ಅಟ್ಯಾಕ್ ಮಾಡ್ಕೊಳ್ಳೋಕ್ಕೂ ಕೂಡ ಸ್ಟಾರ್ಟ್ ಮಾಡಿದ್ರು ಅದಕ್ಕೋಸ್ಕರ ಡ್ರಾವಿಡಿಯನ್ಸ್ ಏನು ಮಾಡಿದ್ರು ಅಂತಂದರೆ ಕೆಳಗಡೆ ಸೌತ್ ಪೋರ್ಷನ್ಗೆ ಮೂವ್ ಆಗಿದ್ದಾರೆ ಸೊ ಯಾಕೆ ಅಂತಂದರೆ ಯಾಕಂತಂದರೆ ಆರ್ಯನ್ಸ್ ಹತ್ರ ಆ ಟೈಮಲ್ಲಿ ಚಾರಿಯಟ್ ಇತ್ತು ಅಂತಂದರೆ ಚಾರಿಯಟ್ ವೀಲ್ಸ್ ಇರುವಂಥದ್ದು ಚ್ಯಾರಿಯೆಟ್ ಇತ್ತು ಮತ್ತು ಬ್ರಾನ್ಸನ್ನ ಯೂಸ್ ಮಾಡಿಕೊಂಡು ಅವ್ರ ಹತ್ರ ವೆಪನ್ಸು ಕೂಡ ಇತ್ತು ಸೊ ಇದರಿಂದಾಗಿ ಅವರೆಲ್ಲ ಅಟ್ಯಾಕ್ ಮಾಡಿಕೊಂಡು ಸೊ ಸ್ಪ್ರೆಡ್ ಮಾಡ್ಕೊಂಡಿದ್ರು ಸೊ ಇಷ್ಟು ಬೇಸಿಕ್ ನಾಲೆಜ್ ತಿಳ್ಕೊಂಬಿಟ್ಟಿರಿ ಆರ್ಯನ್ಸ್ ಮತ್ತು ಡ್ರಾವಿಡಿಯನ್ಸ್ ರಿಲೇಟೆಡ್ಡು ನೆಕ್ಸ್ಟ್ ನಾವು ಮಹಾಭಾರತ ಕನ್ಸಿಡರ್ ಮಾಡಿಕೊಂಡ್ರೆ ಮಹಾಭಾರತ ಎಷ್ಟು ದಿನದವರೆಗೂ ಫೈಟಿಂಗ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಇದ್ದಾರೆ ಸೊ ಮಹಾಭಾರತ ಇದೇನು ಬ್ಯಾಟಲ್ ಏನಿತ್ತಲ್ಲ ಸೊ ಎಷ್ಟು ದಿನದವರೆಗೂ ಕಂಟಿನ್ಯೂ ಆಗಿತ್ತು ಅಂತ ಕೇಳಿದರೆ ಆನ್ಸರು ಹದಿನೆಂಟು ದಿನದವರೆಗೂ ಇದು ಕಂಟಿನ್ಯೂ ಆಗಿತ್ತು ಫೋರ್ತ್ ಕ್ವೆಶನ್ ನೋಡ್ಕೊಳೋಣ ಹೂ ಅಮಾಂಗ್ ದ ಫಾಲೋಯಿಂಗ್ ರೋಟ್ ಸ್ಯಾನ್ಸ್ಕ್ರಿತ್ ಗ್ರಾಮರ್ ಸ್ಯಾನ್ಸ್ಕ್ರಿತ್ ಗ್ರಾಮರು ಇಲ್ಲಿ ಕೊಟ್ಟಿರೋಂಥರಲ್ಲಿ ಯಾರು ಬರೆದಿರೋವಂಥವ್ರು ಅಂತ ಕೇಳಿದರೆ ಇದರಲ್ಲಿ ಆನ್ಸರ್ ಬಂದ್ಬಿಟ್ಟು ನಮಗೆ ಪಣಿನಿ ಆಗುತ್ತೆ ಸೊ ಮಿಕ್ಕಿದವ್ರ ಬಗ್ಗೆಯೂ ಕೂಡ ನಾವು ನೋಡ್ಕೊಳೋಣ ನೋಡಿ ಕಾಳಿದಾಸರ್ ರಿಲೇಟೆಡ್ ಅಥವಾ ಕಾಳಿದಾಸ ರಿಲೇಟೆಡ್ ನಮ್ಗೆ ಯೂಶಲಾಗಿ ಕ್ವಶನ್ಸ್ ಕೇಳ್ತಾ ಇರ್ತಾರೆ ಸೊ ಇವರು ಬರೆದಿರುವಂಥದ್ದು ವರ್ಕ್ಸನ್ನ ನಾವು ನೋಡ್ಕೋಬೇಕು ಅಂತಂದರೆ ಅಭಿಜ್ಞಾನ ಶಾಕುಂತಲಂ ಅಭಿಜ್ಞಾನ ಶಾಕುಂತಲಂ ಬರೆದಿದ್ದಾರೆ ನೆಕ್ಸ್ಟು ರಘುವಂಶ ಇವರು ಬರೆದಿದ್ದಾರೆ ಅಭಿಜ್ಞಾನ ಶಾಕುಂತಲಮು ರಘುವಂಶ ಅದಾದಮೇಲೆ ಮೇಘದೂತ ಮೇಘದೂತ ಇವರು ಬರೆದಿರುವಂಥದ್ದು ನೆಕ್ಸ್ಟು ಮೋ ರಸಿಯಂ ಅಂತ ಸೊ ನೆಕ್ಸ್ಟು ವಿಕ್ರಮ್ ಮೋರ್ವಸಿಯಮ್ ಅಂತ ಅದಾದ ಮೇಲೆ ಇನ್ನೊಂದು ಬರೆದಿರುವಂಥದ್ದು ಕುಮಾರ ಸಂಭವ ಕುಮಾರ ಸಂಭವ ಇವೆಲ್ಲದು ಕಾಳಿದಾಸ ಅವ್ರು ಬರೆದಿರುವಂಥದ್ದು ನೆಕ್ಸ್ಟ್ ನಾವು ಚರಕ ಬಗ್ಗೆ ಕನ್ಸಿಡರ್ ಮಾಡ್ಕೋಬೇಕು ಅಂತಂದರೆ ನೋಡಿ ಆಯುರ್ವೇದ ಆಯುರ್ವೇದದಲ್ಲಿ ಎರಡು ಫೌಂಡೇಶ್ನಲ್ ಟೆಕ್ಸ್ಟ್ ಅಂತ ಇದೆ ಸೊ ಕಂಡು ಟೆಕ್ಸ್ಟು ಎರಡು ಫೌಂಡೇಶ್ನಲ್ ಟೆಕ್ಸ್ಟ್ ಇದ್ದಾವೆ ಆಯುರ್ವೇದ ಅಲ್ಲಿ ಎರಡು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಒಂದು ಬಂದ್ಬಿಟ್ಟು ಚರಕ ಸಂಹಿತ ಅಂತ ಒಂದು ಚರಕ ಸಂಹಿತ ಅಂತ ಇನ್ನೊಂದು ಬಂದ್ಬಿಟ್ಟು ಸುಶ್ರುತ ಸಂಹಿತ ಸೊ ಚರಕ ಸಂಹಿತ ಚರಕನೇ ಬರೆದಿರುವಂಥದ್ದು ಸುಶ್ರುತ ಸಂಹಿತ ಸುಶ್ರುತ ಅವರೇ ಬರೆದಿರುವಂಥದ್ದು ಇವೆರಡು ಫೌಂಡೇಶನಲ್ ಟೆಕ್ಸ್ಟು ಆಯುರ್ವೇದ ರಿಲೇಟೆಡು ನೆಕ್ಸ್ಟು ಆರ್ಯಭಟ್ಟ ಅವ್ರನ್ನ ನಾವು ಕನ್ಸಿಡರ್ ಮಾಡ್ಕೋಬೇಕು ಅಂತಂದರೆ ಇವರು ನೋಡಿ ತುಂಬಾ ಜಾಸ್ತಿ ವರ್ಕ್ಸ್ನ ಬರೆದಿದ್ದಾರೆ ಅದರಲ್ಲಿ ಆ್ಯಕ್ಚುಲಾಗಿ ಮ್ಯಾಥಮೆಟಿಕ್ಸು ಆಸ್ಟ್ರೋನಮಿ ರಿಲೇಟೆಡ್ಡು ಇವರು ಇದ್ದಾರೆ ಇವ್ರ ಬಗ್ಗೆ ನಾವು ಸಪರೇಟಾಗಿ ಡಿಸ್ಕಸ್ ಮಾಡ್ಕೊಳೋಣ ಮತ್ತು ಬೇರೆಯವ್ರ ಬಗ್ಗೆಯೂ ಕೂಡ ಅದು ರೈಟಿಂಗಲ್ಲಿ ಮತ್ತೊಂದು ಸರಿ ನಾವು ಡಿಸ್ಕಸ್ ಮಾಡ್ಕೊಳೋಣ ಇವಾಗ ಸದ್ಯಕ್ಕೆ ಇದರದ ಆನ್ಸರು ಪಣಿನಿ ಫಿಫ್ತ್ ಕ್ವೆಶನ್ನು ಯಾವ ರಿವರ್ ಬಗ್ಗೆ ರಿಗ್ವೇದದೊಳಗಡೆ ಮೆನ್ಷನ್ನೇ ಮಾಡಿಲ್ಲ ಸೊ ರಿಗ್ವೇದೊಳಗಡೆ ಯಾವ ರಿವರ್ ಬಗ್ಗೆ ಬರ್ದಿಲ್ಲ ಅಂತ ಕೇಳ್ತಾ ಇದ್ದಾರೆ ಇದರಲ್ಲಿ ಆನ್ಸರ್ ಬಂದ್ಬಿಟ್ಟು ಪೆರಿಯಾರ್ ಪೆರಿಯಾರ್ ರಿವರ್ ಬಗ್ಗೆ ಏನು ಮೆನ್ಷನ್ ಮಾಡಿಲ್ಲ ನೆಕ್ಸ್ಟ್ ಕ್ವೆಶನ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಮೇಜರ್ ಇಂಪ್ಯಾಕ್ಟ್ ಆಫ್ ವೇದಿಕ ಕಲ್ಚರ್ ವೇದಿಕ ಕಲ್ಚರಿಂದ ನಮಗೆ ಏನು ಕಂಟಿನ್ಯೂ ಆಗ್ತಾ ಇದೆ ಇವಾಗವರೆಗೂ ಕೂಡ ಇಂಪ್ಯಾಕ್ಟ್ ಅಂತಂದರೆ ತುಂಬ ಜಾಸ್ತಿ ಇನ್ಫ್ಲುಯೆನ್ಸ್ ಆಗಿರೋಂಥದ್ದು ಎಷ್ಟು ಇನ್ಫ್ಲುಯೆನ್ಸ್ ಆಗಿದೆ ಅಂತಂದರೆ ಇವಾಗಲೂ ಕೂಡ ಕಂಟಿನ್ಯೂ ಆಗ್ತಾ ಇರುತ್ತೆ ಸೊ ಇಂಡಿಯನ್ ಹಿಸ್ಟ್ರಿಯಲ್ಲಿ ಥರ ಇನ್ಫ್ಲುಯೆನ್ಸ್ ಆಗಿರೋದು ಅಂತಂದರೆ ರಿಜಿಡಿಫಿಕೇಷನ್ ಆಫ್ ಕಾಸ್ಟ್ ಸಿಸ್ಟಮ್ ಕಾಸ್ಟ್ ಸಿಸ್ಟಮ್ನ ರಿಜಿಡ್ ಮಾಡ್ಕೊಂಡಿದ್ರು ಸೊ ಅದು ಇವಾಗಲೂ ಕೂಡ ನಮಗೆ ಕಂಟಿನ್ಯೂ ಆಗ್ತಾ ಇದೆ ನೆಕ್ಸ್ಟು ಶ್ರೀಮದ್ ಭಗವದ್ಗೀತಾ ಶ್ರೀಮದ್ ಭಗವದ್ಗೀತಾ ಇದು ಒರಿಜಿನಲಿ ಯಾವ ಲ್ಯಾಂಗ್ವೇಜಲ್ಲಿ ಬರೆದಿದ್ದಾರೆ ಅಂತ ಕೇಳ್ತಾ ಇದ್ದಾರೆ ಸೊ ಯಾವ ಭಾಷೆಯಲ್ಲಿ ಬರೆದಿರುವಂಥದ್ದು ಇದು ಶ್ರೀಮದ್ ಭಗವದ್ಗೀತಾ ಅಂತಂದರೆ ಆನ್ಸರು ಇದನ್ನು ಒರಿಜಿನಲಿ ಸಂಸ್ಕೃತದಲ್ಲಿ ಬರೆದಿರೋವಂಥದ್ದು ಶ್ರೀಮದ್ ಭಗವದ್ಗೀತಾ ಎಸ್ ಫಾರ್ ಶ್ರೀಮದ್ ಎಸ್ ಫಾರ್ ಸಾನ್ಸ್ಕೃತ್ ಏಟ್ ಕ್ವೆಶನು ಪುರುಷ ಸೂಕ್ತ ಪುರುಷ ಸೂಕ್ತ ಎದರಲ್ಲಿ ಫೈಂಡ್ ಮಾಡಿದ್ದಾರೆ ಅಂತ ಸೊ ಇದನ್ನು ಆನ್ಸರ್ ಬಂದ್ಬಿಟ್ಟು ಋಗ್ವೇದ ಋಗ್ವೇದದಲ್ಲಿ ಇದನ್ನು ಫೈಂಡ್ ಮಾಡಿರುವಂಥದ್ದು ಪುರುಷ ಸೂಕ್ತ ಸೊ ಇವೆಲ್ಲ ಡೈರೆಕ್ಟ್ ಕ್ವೆಶನ್ ಆಗಿರುತ್ತೆ ಇದರ ಮೇಲೆ ಎಕ್ಸ್ಪ್ಲನೇಷನ್ ಅಂತಂದರೆ ನಾವು ಸಪ್ರೇಟಾಗಿ ವೇದಿಕ ಸಿವಿಲೈಸೇಷನ್ ಬಗ್ಗೆ ಓದ್ಕೋಬೇಕಾಗಿರುತ್ತೆ ಎಕನಾಮಿ ಯಾವ ಥರ ಇತ್ತು ಪಾಲಿಟಿಕ್ಸ್ ಯಾವ ಥರ ಇತ್ತು ಮತ್ತು ಬೇರೆ ಬೇರೆ ಅದಕ್ಕೆ ಏನೇನಂತ ಹೆಸರು ಹೆಸರು ಇಟ್ಟಿರ್ತಾ ಇದ್ದರು ಅವು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ನಾವು ಸಪ್ರೇಟಲ್ಲಿ ನೋಡ್ಕೊಂಡಿರೋಣ ಇವಾಗ ಆನ್ಸರ್ ಇದಕ್ಕೆ ಬಂದ್ಬಿಟ್ಟು ಪುರುಷ ಸೂಕ್ತ ಋಗ್ವೇದ ನೈನ್ತ್ ಕ್ವೆಶನು ಹಿಮ್ಸ್ ಆಫ್ ಋಗ್ವೇದ ಹಿಮ್ಸ್ ಅಂತಂದರೆ ಶ್ಲೋಕಗಳು ಸೊ ಹಿಮ್ಸ್ ಆಫ್ ಋಗ್ವೇದ ಆರ್ ದ ವರ್ಕ್ಸ್ ಆಫ್ ಸೊ ಇದು ಹಿಮ್ಸು ಅಥವಾ ಶ್ಲೋಕಗಳು ಏನಿದಾವೆ ಋಗ್ವೇದದಲ್ಲಿ ಸೊ ಅದನ್ನು ಒಬ್ಬರು ಮಾಡಿರುವಂಥದ್ದು ನಾಲ್ಕು ಜನನ ಏಳು ಜನನ ಅಥವಾ ತುಂಬ ಜಾಸ್ತಿ ಜನನ ಅಂತ ಕೇಳ್ತಾ ಇದ್ದಾರೆ ಸೊ ಇದು ಆನ್ಸರ್ ಬಂದುಬಿಟ್ಟು ಮೆನಿ ಆಥರ್ಸ್ ತುಂಬ ಜಾಸ್ತಿ ಜನ ಇದನ್ನು ಓರಲ್ಲಿ ಟ್ರಾನ್ಸ್ಫರ್ ಅಥವಾ ವರ್ಬಲ್ಲಿ ಇದನ್ನು ಟ್ರಾನ್ಸ್ಫರ್ ಮಾಡಿರೋಂಥದ್ದು ಟೆಂತ್ ಕ್ವೆಶನು ಪತಂಜಲಿ ಬಗ್ಗೆ ಕೇಳ್ತಾ ಇದ್ದಾರೆ ಸೊ ಪತಂಜಲಿ ಯಾವುದರ ಕಂಪೈಲೇಷನು ಅಥವಾ ಯಾವುದರ ರಿಲೇಟೆಡು ಪತಂಜಲಿ ಆಗಿದೆ ಅಂತ ಕೇಳ್ತಾ ಇದ್ದಾರೆ ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಪತಂಜಲಿ ಯೋಗ ಸೂತ್ರಗಳದು ಸೊ ಪತಂಜಲಿ ಅನ್ನೋದು ಯೋಗ ಸೂತ್ರಗಳ ಅದೊಂದು ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದು ಬೆನಿಫಿಷಿಯಲ್ ಅಂತ ಅನಿಸಿದ್ರೆ ಈ ಕಡೆ ಲೈಕ್ ಬಟನ್ನು ಕೂಡ ಪ್ರೆಸ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಅಂತಂದರೆ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ನು ಪ್ರೆಸ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿರಿ ಹಾಗೆ ಬೆಲ್ ಲೈಕನ್ನು ಕೂಡ ಒತ್ಕೊಂಡಿರಿ ಅಂತಂದರೆ ನೆಕ್ಸ್ಟ್ ಟೈಮ್ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ತಕ್ಷಣನೇ ಬಂದುಬಿಡತ್ತೆ